ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಗಣರಾಜ್ಯೋತ್ಸವ ದಿನವೇ ಸಂವಿಧಾನ ಶಿಲ್ಪಿಗೆ ಅಪಮಾನ. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಡದಿರುವುದಕ್ಕೆ ಆಕ್ರೋಶ. ಕಲಬುರಗಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಎತ್ತಿ ಹಿಡಿದು ವಕೀಲರು ಪ್ರತಿಭಟನೆ. ರಾಜ್ಯಾದ್ಯಂತ 71ನೇ ಗಣರಾಜ್ಯೋತ್ಸವ ಆಚರಣೆ. ಪ್ರತಿ ಜಿಲ್ಲೆಯಲ್ಲಿಯೂ ಸಂಭ್ರಮದ ಕಳೆ. ಎಲ್ಲೆಡೆ ಚಿನ್ನರ ನೃತ್ಯದ ಸಡಗರ. ತಿಪ್ಪರ್ಲಾಗ ಹೊಡೆದರೂ ಸಂವಿಧಾನ ಬದಲಾಯಿಸಲು ಸಾಧ್ಯವಿಲ್ಲ. ಜೇವರ್ಗಿಯಲ್ಲಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಭಾಷಣ. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಲ್ಲದಿರುವುದನ್ನು ಖಂಡಿಸಿದ ವಕೀಲರು ಸ್ವತಃ ತಾವೇ ಅಂಬೇಡ್ಕರ್ ಭಾವಚಿತ್ರ ಇಡಲು ಯತ್ನಿಸಿದ ಘಟನೆ ಕಲಬುರಗಿಯ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆದಿದೆ. ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಗಣರಾಜ್ಯೋತ್ಸವ ಧ್ವಜಾರೋಹಣ ಸಮಯದಲ್ಲಿ ಹನುಮಂತ್ ಯಳಸಂಗಿ ನೇತೃತ್ವದಲ್ಲಿ ಭಾವಚಿತ್ರ ಇಡಲು ಮುಂದಾಗಿದ್ದ ವಕೀಲರನ್ನ ಪೊಲೀಸರು ತಡೆದ್ರು. ಧ್ವಜಾರೋಹಣದ ವೇಳೆ ಮಹಾತ್ಮ ಗಾಂಧೀಜಿ ಭಾವಚಿತ್ರ ಮಾತ್ರ ಇಡಲಾಗಿತ್ತು. ಇದನ್ನ ಖಂಡಿಸಿದ ದಲಿತ ವಕೀಲರು ಅಂಬೇಡ್ಕರ್ ಭಾವಚಿತ್ರ ಇಡುವಂತೆ ಆಗ್ರಹಿಸಿದ್ರು. ಯಾರು ಅಂಬೇಡ್ಕರ್ ಭಾವಚಿತ್ರ ಇಡದೇ ಇದ್ದಾಗ ಸ್ವತಃ ತಾವೇ ಭಾವಚಿತ್ರ ಇಡಲು ಮುಂದಾದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರು ಭಾವಚಿತ್ರ ಇಡಲು ಅವಕಾಶ ನೀಡಲಿಲ್ಲ. ಇದಕ್ಕೆ ದಲಿತ ವಕೀಲರು ಆಕ್ರೋಶ ವ್ಯಕ್ತಪಡಿಸಿ ಇದರಿಂದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಧ್ವಜಾರೋಹಣದ ವೇಳೆ ರಾಷ್ಟ್ರಗೀತೆ ಮೊಳಗುವ ಸಂದರ್ಭದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಎತ್ತಿ ಹಿಡಿದು ವಕೀಲರು ಆಕ್ರೋಶ ವ್ಯಕ್ತಪಡಿಸಿದ್ರು. ಗಣರಾಜ್ಯೋತ್ಸವ ದಿನವೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿ ವಿಕೃತ ಮೆರೆದಿರುವ ಘಟನೆ ಆಳಂದ ತಾಲೂಕಿನ ಹಿತ್ತಲ ಶಿರೂರ್ ಗ್ರಾಮದಲ್ಲಿ ನಡೆದಿದೆ. ಇಡೀ ದೇಶ 71ನೇ ಗಣರಾಜ್ಯೋತ್ಸವ ಆಚರಣೆ ಮಾಡುವಾಗ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಿತ್ತಲಸಿರೂರ್ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿ ವಿಕೃತ ಮೆರೆದಿರುವ ಘಟನೆ ನಡೆದಿದೆ. ಈ ಘಟನೆಗೆ ದಲಿತ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ. ತಕ್ಷಣ ದುಷ್ಕರ್ಮಿಗಳ ಬಂಧನಕ್ಕೆ ಆಗ್ರಹಿಸಿ ನಿಂಬರ್ಗ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ 71ನೇ ಗಣರಾಜ್ಯೋತ್ಸವದ ಅಂಗವಾಗಿ ವಿವಿಧ ಕಡೆಯಲ್ಲಿ ಧ್ವಜಾರೋಹಣ ನೆರವೇರಿತು. ಸುಲೇಪೇಟೆ ಗ್ರಾಮದ ರೈತ ಸಂಪರ್ಕ ಕೇಂದ್ರ, ಸಾರ್ವಜನಿಕ ಗ್ರಂಥಾಲಯ ಹಾಗೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ 26 ಜನವರಿ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣವನ್ನು ನೆರವೇರಿಸಿ ಇದೇ ಸಂದರ್ಭದಲ್ಲಿ ಶಾಲೆಯ ಚಿಕ್ಕ ಮಕ್ಕಳು ಸಾಂಸ್ಕೃತಿಕ ಗೀತೆಯ ಮೇಲೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಮಾರುತಿ ಯಂಗನೂರ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಅವಾಗ ಈ ದೇಶ ಸಾರ್ವಭೌಮ, ಜನತಂತ್ರ, ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿ ಮುಂದುವರಿತದೆ. ಅಂದಿನಿಂದ ನಾವು ನಮ್ಮ ದೇಶದಲ್ಲಿರ್ತಕ್ಕಂತಹ ಎಲ್ಲಾ ವ್ಯಕ್ತಿಗಳಿಗೆ ಸಮಾನವಾಗಿರತಕ್ಕಂತಹ ಒಂದು ಜೀವನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಒಂದು ಕಾರಣಕ್ಕಾಗಿ ನಾವು ಜನವರಿ 26 ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತೇವೆ. ತಮಗೆಲ್ಲರಿಗೂ ಗೊತ್ತಿದೆ. ಸೊ ಆ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದೀವಿ. ತಾಲೂಕು ಪಂಚಾಯತ್ ಉಪಾಧ್ಯಕ್ಷರು ರುದ್ರಶೆಟ್ಟಿ ಪಡಶೆಟ್ಟಿ, ಶಿವಶರಣಪ್ಪ ಗಂಗನಕರ್, ತೊಟ್ಟಮ್ಮ ಮರುಗುತಿ, ಮೋವಿಜ್ ಪಟೇಲ್, ರಜಾಕ್ ಪಟೇಲ್, ಶಿಕ್ಷಕರು ಹಾಗೂ ಗ್ರಾಮದ ಗಣ್ಯರು ಯುವಕರು ಉಪಸ್ಥಿತರಿದ್ದರು. ಕಾಳಗಿ ತಾಲೂಕಿನ ಚಿಂಚೋಳಿ ಎಚ್ ಗ್ರಾಮದ ಗ್ರಾಮ ಪಂಚಾಯತಿಯಲ್ಲಿ 71ನೇ ಗಣರಾಜ್ಯೋತ್ಸವದ ಅಂಗವಾಗಿ ಒಟ್ಟು 5 ಕಡೆ ಧ್ವಜಾರೋಹಣ ನೆರವೇರಿತು. ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಯೂನುಸ್ ಪಟೇಲ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಸರ್ಕಾರಿ ಪ್ರಾಥಮಿಕ ಮಾದರಿಯ ಶಾಲೆಯಲ್ಲಿ ಮುಖ್ಯ ಗುರುಗಳಾದ ಹೊನ್ನಪ್ಪ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಹಾಗೂ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಾಬು ಜನವಾಡ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಮತ್ತು ಅಂಗನವಾಡಿ ಕೇಂದ್ರದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಸುನಿತಾ ಎಸ್ ಕಟ್ಟಿಮನಿ ಧ್ವಜಾರೋಹಣವನ್ನು ನೆರವೇರಿಸಿದರು. ಶಾಲೆಯ ಮಕ್ಕಳು ದೇಶಭಕ್ತಿ ಗೀತೆಗಳನ್ನು ಹಾಡಿ ಸಂಭ್ರಮಿಸಿದರು. ಪಂಜಾಬ, ಸಿಂಧು, ಗುಜರಾತ, ಮರಾಠ, ದ್ರಾವಿಡ.
ಚುಂಚೋಳಿ ಪಟ್ಟಣದಲ್ಲಿರುವ ಪೊಲೀಸ್ ಪರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವದ ನಿಮಿತ್ತ ತಹಸೀಲ್ದಾರ್ ಅರುಣ್ ಕುಮಾರ್ ಕುಲಕರ್ಣಿ ಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಮಾತನಾಡುತ್ತಾ, ಜಾತ್ಯತೀತ ರಾಷ್ಟ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಿಂದ ಎಲ್ಲರೂ ಸಮಾನತೆಯಿಂದ ಬದುಕುವಂತಾಗಿದೆ ಎಂದರು. ಇಂದಿನ ಪ್ರತಿಯೊಬ್ಬ ಯುವಕರು ದೇಶಕ್ಕಾಗಿ ತ್ಯಾಗ ಬಲಿದಾನ ನೀಡಿದ ಮಹಾನ್ ನಾಯಕರ ಆದರ್ಶ ತತ್ವಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆದರೆ ಬದುಕು ಸಾರ್ಥಕವಾಗುತ್ತದೆ. ದೇಶಕ್ಕೆ ಗಂಡಾಂತರ ಬಂದರೆ ಎಲ್ಲರೂ ಒಗ್ಗೂಡಿ ದೇಶ ರಕ್ಷಣೆಗೆ ಮುಂದಾಗಬೇಕು ಎಂದು ಮಾತನಾಡಿದರು. ಜಗತ್ತಿಗೆ ಮಾದರಿಯಾದ ಭಾರತದ ಸಂವಿಧಾನ ರಚನೆಗಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪಟ್ಟಿರುವ ಶ್ರಮವನ್ನು ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಜಗತ್ತಿನ ಎಲ್ಲ ದೇಶದ ಸಂವಿಧಾನ ಮತ್ತು ಧರ್ಮಗ್ರಂಥಗಳನ್ನು ಅಭ್ಯಾಸ ಮಾಡಿ ಭಾರತ ಏಕತೆ ಅಖಂಡತೆ ಪೂರಕವಾದ ಜಗತ್ತು ಹೆಮ್ಮೆಯಿಂದ ಭಾರತದ ನೋಡುವಂತ ಸಂವಿಧಾನ ರಚಿಸಿ ಕೊಟ್ಟಿರುವ ಕೀರ್ತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಭಾರತ ದೇಶ ಬ್ರಿಟಿಷಿಂದ ಮುಕ್ತವಾಗಿ ಸಂವಿಧಾನ ಬ್ರಿಟಿಷಿಂದ ಮುಕ್ತವಾಗಿ ಸ್ವಾತಂತ್ರ್ಯ ಪಡೆಯಲು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ನೇತೃತ್ವದಲ್ಲಿ ಅಸಂಖ್ಯಾತ ದೇಶಭಕ್ತರು ಹಾಗೂ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ಬೆವರು ರಕ್ತ ಸುರಿಸಿ ಪಡೆದ ಸ್ವಾತಂತ್ರ್ಯವನ್ನು ಉಳಿಸಬೇಕಾಗಿದೆ. ನಮ್ಮ ಪೂರ್ವಜರ ತ್ಯಾಗ ಬಲಿದಾನ ಪಡೆದ ಸ್ವಾತಂತ್ರ್ಯ. ಇದಕ್ಕೂ ಮುಂಚೆ ಪಿಎಸ್ಐ ರಾಜಶೇಖರ್ ರಾಠೋಡ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ, ಗೃಹ ರಕ್ಷಕ ದಳ, ವಿವಿಧ ಶಾಲೆಯ ಮಕ್ಕಳಿಂದ ಮೆಂಚಿನ ಪಥ ಸಂಚಲನ ನಡೆಯಿತು. ಎರಡನೇದಾಗಿ ಗೃಹ ರಕ್ಷಕ ದಳದ ಘಟಕ ಚಿಂಚೋಳಿ ಶ್ರೀ ಮೊಹಮ್ಮದ್ ಅಲಿ ಮಸ್ತಾನ್ ಅಲಿ ಅವರ ನೇತೃತ್ವದಲ್ಲಿ ಅತ್ಯಾಕರ್ಷಕವಾದಂತ ಪಥ ಸಂಚಲನ, ಹಾಗೆಯೇ ಅವರ ನಂತರ ಸರ್ಕಾರಿ ಕನ್ಯೆ ಪ್ರೌಢಶಾಲೆಯ ಚಿಂಚೋಳಿ ಮಕ್ಕಳ ತಂಡದ ನಾಯಕಿ ಶ್ರೇಯಾ ತುಳಜಪ್ಪ ಹತ್ತನೇ ತರಗತಿ ಇವರ ನೇತೃತ್ವದಲ್ಲಿ ಆಕರ್ಷಕವಾದಂತಹ ಪಥ ಸಂಚಲನ, ಅದರ ನಂತರ ಶ್ರೀ ರಾಮಚಂದ್ರ ಪ್ರೌಢಶಾಲೆ ಚಿಂಚೋಳಿ ತಂಡದ ನಾಯಕ ಪವನ್ ಕುಮಾರ್ ಅವರ ನೇತೃತ್ವದಲ್ಲಿ ಅತ್ಯಾಕರ್ಷಕವಾದಂತಹ ಪಥ ಸಂಚಲನ. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ರೇಣುಕಾ ಚೌಹಾಣ್, ಡಾಕ್ಟರ್ ಅನಿಲ್ ಕುಮಾರ್ ರಾಠೋಡ್, ಡಿಎಸ್ಪಿ ವೀರಭದ್ರಯ್ಯ, ಸಿಪಿಐ ಮೊಹಮ್ಮದ್ ಹುಸೇನ್ ಸೇರಿದಂತೆ ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರು, ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಿಪ್ಪರ್ಲಾಗ ಹೊಡೆದರೂ ಸಂವಿಧಾನ ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಗಣರಾಜ್ಯೋತ್ಸವದ ಕಾರ್ಯಕ್ರಮದ ಭಾಷಣದಲ್ಲಿ ಹೇಳಿದರು. 103 ಅಡಿ ಎತ್ತರದ ಧ್ವಜಸ್ತಂಭದ ಧ್ವಜಾರೋಹಣ ನೆರವೇರಿಸಿ 71ನೇ ಗಣರಾಜ್ಯೋತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು ಆಡಳಿತ ವತಿಯಿಂದ 71ನೇ ಗಣರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಿನಿ ವಿಧಾನಸೌಧ ಕಚೇರಿಯ ಆವರಣದಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣವನ್ನು ತಹಸೀಲ್ದಾರ್ ಸಿದ್ದರಾಯ ಬೋಸ್ಗೆ ನೆರವೇರಿಸಿ ಮಾತನಾಡಿದರು. ಸೈದ್ಧಾಂತಿಕ ಹೋರಾಟಕ್ಕೆ ಗಾಂಧೀಜಿಯವರು ಹೇಗೆ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರೋ, ಹಾಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬೌದ್ಧಿಕವಾಗಿ ನಮ್ಮ ಭಾರತಕ್ಕೆ ಶ್ರೇಷ್ಠವಾದ ಕಾನೂನನ್ನು ರಚಿಸಿ ಕೊಟ್ಟಿರುವ ದಿನ ಎಂದರು. ನಮ್ಮ ಎಲ್ಲ ಅವರ ಸೈದ್ಧಾಂತಿಕ ಮತ್ತು ಹೋರಾಟದ ಫಲವಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಾವು ಸ್ವತಂತ್ರ ಗಳಿಸಿದ್ರೆ ಬೌದ್ಧಿಕ ಶ್ರಮ, ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬೌದ್ಧಿಕ ಶ್ರಮ ಒಂದು ಶ್ರೇಷ್ಠ ಕಾನೂನನ್ನು ನಮ್ಮ ಭಾರತದ ನೆಲಕ್ಕೆ ಕೊಟ್ಟರು. ಅಂತ ಶ್ರೇಷ್ಠ ಕಾನೂನು ಜಾರಿಗೆ ಬಂದ ದಿನದ ಆಚರಣೆಗಾಗಿ ನಾವು ನಂತರ ಕ್ರೀಡಾಂಗಣದಲ್ಲಿ 103 ಅಡಿ ಧ್ವಜಸ್ತಂಭದ ಧ್ವಜಾರೋಹಣವನ್ನು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ನೆರವೇರಿಸಿ ಮಾತನಾಡಿದರು. ಎಲ್ಲಾ ಧರ್ಮ ಹಾಗೂ ಜಾತಿಗಳಿಗೂ ಸಮಾನತೆ ನೀಡಿರುವುದು ಈ ಒಂದು ಶ್ರೇಷ್ಠ ಸಂವಿಧಾನ. ಈ ಸಂವಿಧಾನವನ್ನ ತಿಪ್ಪರ್ಲಾಗ ಹೊಡೆದರೂ ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಶಾಸಕರು ಟಾಂಗ್ ನೀಡಿದರು. ಅಂತಹ ಒಂದು ಸಂವಿಧಾನ ಎಲ್ಲ ಜಾತಿ ಜನಾಂಗದವರಿಗೆ ಒಂದು ಸಮಾನತೆ, ಎಲ್ಲರಿಗೆ ಅನುಕೂಲ ಆಗ್ತಕ್ಕಂತ ಒಂದು ಸಂವಿಧಾನ. ಇವತ್ತು ಆ ಒಂದು ಸಂವಿಧಾನವನ್ನು ಬದಲಾಯಿಸಬೇಕಂತ ಕೆಲವರು ಒಂದು ಹೇಳಿಕೆ ಏನು ಕೊಡ್ತಾರೆ, ಅವರು ಟಿಪ್ಪರ್ಲಾಗ ಹೊಡೆದನ್ನು ಕೂಡ ಈ ಒಂದು ಸಂವಿಧಾನವನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ನಾವು ಅದು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಮ್ಮ ಭಾರತ ದೇಶದ ಚಾರುಪಾಯಿ ಅಂದ್ರೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ, ಇದು ನಮ್ಮ ಭಾರತ ದೇಶದ ಒಂದು ಬುನಾದಿ.
ಈ ಒಂದು ಕಾರ್ಯಕ್ರಮದಲ್ಲಿ ಜೇವರ್ಗಿಯ ಪಿಎಸ್ಐ ಮಂಜುನಾಥ್ ಉಗಾರ್ ಹಾಗೂ ನೆಲೋಗಿ ಪಿಎಸ್ಐ ಮಲ್ಲಣ್ಣ ಯಲಗೋಡ ಇವರ ನೇತೃತ್ವದಲ್ಲಿ ಆಕರ್ಷಕ ಪರೇಡ್ ನಡೆಸಲಾಯಿತು. ಭಾರತ ಹೋಮ್ಗಾರ್ಡ್ಸ್ ಕೂಡ ಈ ರಾಷ್ಟ್ರ ಸೇವೆಯಲ್ಲಿ ಮತ್ತು ರಾಷ್ಟ್ರಭಕ್ತಿಯಲ್ಲಿ ಪ್ರಕೃತಿ ವಿಕೋಪದಲ್ಲಿ ಬಹಳಷ್ಟು ಸಕ್ರಿಯವಾಗಿ ಪಾಲ್ಗೊಂಡು ರಾಷ್ಟ್ರ ರಕ್ಷಣೆಯಂತ ಪವಿತ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಂತರದ ತಂಡ ಜೇವರ್ಗಿ, ಈ ತಂಡದ ನಾಯಕಿ ವಾಣಿಶ್ರೀ ಅವರು ಶಿಸ್ತಿನಿಂದ ಎನ್ಎಸ್ಎಸ್ ಕೆಡೆಟ್ ನಾಯಕರಾಗಿ ಮುಂದುವರಿತಾ ಇದ್ದಾರೆ. ಹಾಗೆ ಕೃಷಿಕರು ಭಾರತದ ಬೆನ್ನೆಲುಬು ಎನ್ನುವ ಹಿನ್ನೆಲೆಯಲ್ಲಿ 5 ಜನ ರೈತರಿಗೆ ಉತ್ತಮ ಕೃಷಿಕರು ಎಂದು ಸನ್ಮಾನಿಸಲಾಯಿತು. ಜೊತೆಗೆ ಸ್ಕೌಟ್ಸ್ ಆಂಡ್ ಗೈಡ್ಸ್ನಲ್ಲಿ ರಾಜ್ಯ ಪ್ರಶಸ್ತಿ ಪಡೆದ ಬಸಮ್ಮ ರಾಜಶೇಖರ್ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗೆ ಸನ್ಮಾನಿಸಲಾಯಿತು. ಹುಬ್ಬಳ್ಳಿಯ ಕುಸ್ಕಲ್ ಗ್ರಾಮದ ಡಿಪಿಇಪಿ ಶಾಲೆಯಲ್ಲಿ 71ನೇ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಧ್ವಜಾರೋಹಣದ ನಂತರ ಶಾಲೆಯ ವಿದ್ಯಾರ್ಥಿಗಳಿಂದ ಭಕ್ತಿ ಗೀತೆಗಳಿಗೆ ನೃತ್ಯ ಮಾಡುವುದರ ಮೂಲಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ವೇಷ ಧರಿಸಿ ನಾಟಕವನ್ನು ಬಿಂಬಿಸಿದರು. ನಿಮ್ಮನ್ನು ನೋಡಬೇಕೆಂದು ತ್ಯಾಗರೇ ಸಾಹೇಬರು ಬಂದಿದ್ದಾರೆ. ಯಾವ ವಿಷಯಕ್ಕಾಗಿ? ಅದೇನೋ ಮಂಡೋಪದ ಮೇರೆಗೆ ಮಾತನಾಡಲು ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್, ಕುಳಿತುಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್. ನಿಮ್ಮನ್ನು ನೋಡಬೇಕೆಂದು ತುಂಬಾ ದಿನದಿಂದ ಕಾಯುತ್ತಿದ್ದೇನೆ. ಮಂತ್ರಿಗಳೇ ಬಂದ ವಿಷಯ ಏನೆಂದು ಕೇಳಿ. ನಾವು ಇಲ್ಲಿ ಮಂಡಪದ ಮೇಲಿಗೆ ನೀವು ಕೊಡಬೇಕಾದ ಕಪ್ಪ ಕೇಳಲು ಬಂದಿದ್ದೇವೆ. ಏನು? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ? ಕಬ್ಬು ತಿನ್ನುವುದಕ್ಕೆ ಬಿದ್ದ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೇರೆ ಬೆಳೆಯುತ್ತದೆ. ನಮ್ಮವರಂದು ಉತ್ತೀರ ಬಿತ್ತೀರ, ದಣಿದವರಿಗೆ ಅಂಬಲಿ ಕಾಸು ಕೊಟ್ಟೀರ. ನಿಮಗೆ ಇದೇ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಸದಸ್ಯ ದಾವುಲಬಿ ಮಿರ್ಜಾನವರ್, ಬಿಎಚ್ ನಾಯ್ಕರ್, ರಾಜಣ್ಣ ಶಂಕರೆಡ್ಡಿ ಮುಖ್ಯೋಪಾಧ್ಯಾಯರು ಇದ್ದರು. ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದು ವೈಭವದಿಂದ ಆಚರಿಸಲಾಯಿತು. ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಭಾಷ್ ಕಲ್ಲೂರು ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಸದಸ್ಯರು, ಎಸ್ಡಿಎಂಸಿಯ ಸರ್ವ ಸದಸ್ಯರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಬಿರಾದರ್, ಲೋಣಿ, ದೈಹಿಕ ಶಿಕ್ಷಕರಾದ ಪ್ಯಾಟಿ, ಇತರ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಗಣರಾಜ್ಯೋತ್ಸವ ನಿಮಿತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡದೆ ಅಗೌರವ ತೋರಿದ ತಾಲೂಕಾ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪೊಲೀಸ್ ಪರೇಡ್ ಮೈದಾನದಲ್ಲಿ ಆಯೋಜಿಸಿದ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಹಾಗೂ ತಾಲೂಕಾ ಆಡಳಿತದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದರು. ನಂತರ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಮಾತನಾಡಿ ತಹಸೀಲ್ದಾರ್ ಹಾಗೂ ಪುರಸಭೆಯ ಮುಖ್ಯ ಅಧಿಕಾರಿಗಳ ವಿರುದ್ಧ ಗರಂ ಆದರು. ಎಲ್ಲ ಇವಾಗ ಮುನ್ಸಿಪಾಲಿಟಿ ಆಫೀಸು ಪೂಜೆ ಮಾಡಿ ಬಂದಿದ್ದಾರೆ. ಪ್ರತಿ ವರ್ಷ ಮುನ್ಸಿಪಾಲ್ಟಿದವರು ಮಾಡ್ತಾರೆ. ಒಂದು ಯಾವ್ದಾರು ಜಯಂತಿ ಮಾಡ್ಲಾತಿದ್ರೆ ಪತ್ರಿಕೆ ಎಲ್ಲ ಹೂವಿನವ್ರು ಹಾಕಿ ಹೋಗ್ತೀರಿ, ನೀವು ಹಾಕ್ತೀರಿ ಮತ್ತೆ ಚೀಫ್ ಆಫೀಸರ್ ಹಾಕ್ತಾರೆ. ಹೌದ್ರಿ, ಒಂದು ಜಯಂತಿ ಮಾಡ್ಲಾತ್ರ ಹಾಕ್ತೀರಿ ಅಂತ ಮೇಲೆ ಇಷ್ಟು ದೊಡ್ಡ ಭಾರತ ದೇಶದ ಇವತ್ತು ಸ್ವತಂತ್ರ ಸಿಕ್ಕಿದ ಒಂದು ಸಂವಿಧಾನದ ಶಿಲ್ಪಿ ಇವತ್ತ ಅಲ್ಲಿಂದ ನೀವು ಬಂದ್ರಿ ಮತ್ತೆ ಅವರು ಬಂದ್ರು ಹೂವಿನವ್ರು ಹಾಕಿ ಎಷ್ಟು ಪ್ರತಿ ವರ್ಷ
ಮಾಲಾರ್ಪಣೆ ಮಾಡುವಲ್ಲಿ ನಿರ್ಲಕ್ಷ್ಯತನ ವಹಿಸಿದ ಅಧಿಕಾರಿ ಕ್ಷಮೆ ಕೋರಿದ್ರು. ಈ ಸಂದರ್ಭದಲ್ಲಿ ಗೌತಮ್ ಬೊಮ್ಮನಹಳ್ಳಿ, ಆನಂದ್ ಟೈಗರ್, ಮಾರುತಿ ಗಂಜಗಿರಿ, ಉಲ್ಲಾಸ್ ಕೆರಳಿ, ವಿಶ್ವನಾಥ್, ಶಿವಕುಮಾರ್ ಕೊಳ್ಳೂರ್, ಓಮನ್ ರಾವ್ ಕೊರವಿ, ಮಹಬೂಬ್ ಪಾಷಾ, ಗೋಪಾಲ್ ರಾವ್ ಕಟ್ಟಿಮನಿ, ಶ್ಯಾಮ್ ರಾವ್ ಕೊರವಿ ಸೇರಿದಂತೆ ಅನೇಕರು ಇದ್ದರು. ಯಾದಗಿರಿಯಲ್ಲಿ ಸಂಭ್ರಮದಿಂದ 71ನೇ ಗಣರಾಜ್ಯೋತ್ಸವ ದಿನಾಚರಣೆ ಆಚರಿಸಲಾಯಿತು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಎಂ ಕೂರ್ಮರಾವ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಜಿಲ್ಲೆಯ ಜನತೆಗೆ 71ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು. ಅಲ್ಲದೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. 2013-2014 ಸಾಲಿನವರೆಗೆ ಒಟ್ಟು 2506 ಕಾಮಗಾರಿಗಳನ್ನು ಕೈಗೊಂಡಿದ್ದು ಇವುಗಳಲ್ಲಿ 1696 ಕಾಮಗಾರಿಗಳು ಪೂರ್ಣಗೊಂಡಿವೆ. ನಂತರ ಪೊಲೀಸ್ ಸಿಬ್ಬಂದಿಯಿಂದ ಗೌರವ ವಂದನೆ ಸ್ವೀಕರಿಸಿದರು. ಪೊಲೀಸರು, ಶಾಲಾ ಮಕ್ಕಳಿಂದ ಪಥಸಂಚಲನ ನಡೆಯಿತು. ಸ್ಟೇಷನ್ ಬಜಾರ್ ಯಾದಗಿ, ಕುಮಾರ್ ಪ್ರಜ್ವಲ್, ಕುಮಾರಿ ಎಲ್ಲ. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಲಾಯಿತು. ಈ ವೇಳೆ ರಾಯಚೂರು ಲೋಕಸಭಾ ಸದಸ್ಯ ರಾಜಾ ಅಮರೇಶ್ವರ್ ನಾಯಕ್, ಶಾಸಕ ವೆಂಕಟರೆಡ್ಡಿ ಮುದ್ದಾಳ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಾಜಶೇಖರ್ ಪಾಟೀಲ್ ವಜ್ಜಲ್, ಜಿಲ್ಲಾ ಪಂಚಾಯತ್ನ ಸಿಇಒ ಶಿಲ್ಪಾ ಶರ್ಮಾ, ಎಸ್ಪಿ ಋಷಿಕೇಶ್ ಭಗವಾನ್ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಎಲಿಮುನ್ನನಹಳ್ಳಿ, ನಿಡುಸೂಸಿ, ಸೋಲಾಪುರ್, ಸಿಂದೇವಾಡಿ, ಹೊನ್ನೇಹಳ್ಳಿ, ಕನ್ನಿಗಾಲ್, ಕರಜ್ಗಾ ಸೇರಿದಂತೆ ಸುಮಾರು 8 ಹಳ್ಳಿಗಳಲ್ಲಿ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿಯವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಇನ್ನು ಬಿಡುಗಡೆಯಾದ 13 ಕೋಟಿ ಅನುದಾನದಲ್ಲಿ ರಸ್ತೆ, ಬ್ರಿಡ್ಜ್, ಚರಂಡಿ, ಫ್ಲೈಓವರ್ ರಸ್ತೆ ನಿರ್ಮಾಣ ಆಗುವುದು ಎಂದು ಶಾಸಕ ಉಮೇಶ್ ಕತ್ತಿಯವರು ತಿಳಿಸಿದ್ದಾರೆ. ಹುಕ್ಕೇರಿ ಮತಕ್ಷೇತ್ರದಲ್ಲಿ ಈ ಸರ್ಕಾರದ ಮಂಜೂರಾದ ರಸ್ತೆಗಳ ಪೂಜೆ ಮತ್ತು SCPDSP ಯೋಜನೆಯಲ್ಲಿ ನಮ್ಮ ಹರಿಜನ ಗಿರಿಜನ ಬಂಧುಗಳಿಗೆ ಆಗಬೇಕಂಥ ಅಭಿವೃದ್ಧಿ ಕೆಲಸಗಳನ್ನ ಪೂಜೆ ನೆರವೇರಿಸ್ತಾ ಇದ್ವಿ. ಸೊ ಅನ್ನೋದು ಬೆಳಗ್ಗಿನಿಂದ ಸಂಜೆವರೆಗೆ 13 ಕೋಟಿ ರೂಪಾಯಿ ಕೆಲಸವನ್ನ ಈ ಭಾಗದಲ್ಲಿ 8 ಹಳ್ಳಿಗಳಿಗೆ ವ್ಯಾಪ್ತಿಯಲ್ಲಿ ಇವತ್ತು ಪೂಜೆಗಳನ್ನ ನೆರವೇರಿಸ್ತಾ ಇದ್ವಿ. ಆ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ವಿ. ಈ ವೇಳೆ ಶ್ರೀಕಾಂತ್ ಅತನೂರಿ, ಅಮರ್ ನಲ್ವಡೆ, ಅಶೋಕ್ ಇರೇಕೋಡಿ, ಶಶಿಧರ್ ಭೂಸಗೋಳ, ಮಲ್ಲಪ್ಪ ಕುಂಬಾರ್, ವಿರೂಪಾಕ್ಷ ಚೌಗಲ, ಎಬಿ ಪಟ್ಟಣಶೆಟ್ಟಿ, ಶಶಿರಾಜ್ ಪಾಟೀಲ್, ಅಪ್ಪ ಸಾಹೇಬ್ ಶಿರ್ಕೋಳಿ, ಎಸ್ಕೆ ಉಕ್ಕೇರಿ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.